हेलो फ्रेंड्स, शास्त्रीस किचन के स्वागत। इवत्तु नानु सिंपल एंड हेल्दी रेसिपी मार्ता इदिनी। सौतेकाई एले कोसंबरी इदु 2 निमिषदल्ली माड्कोबहुदु। तुंबाने बेग आगुवंत रेसिपी इदु। वेट लास् मत्ते डायबिटिक अवरिगे तुंबाने हेल्पफुल आगिरुत्ते। सो तुंबा हेल्थ्गू ओळ्ळेदु। ई समर अल्ली इदु तुंबाने सूदिंग इरुत्ते। बन्नी ई रेसिपीन माडोदु हेगे अंत नोडोण। ಸೌತೆಕಾಯಿ ಕೋಸಂಬರಿ ಮಾಡೋದಿಕ್ಕೆ ನಾನು ಈ ಥರ ಮೀಡಿಯಂ ಸೈಜ್ದು 2 ಸೌತೆಕಾಯಿ ತಗೊಂಡಿದ್ದೀನಿ। ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ। ಸೌತೆಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಈಗ ಇದಕ್ಕೆ 1 ಕಪ್ಪಷ್ಟು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ, ಮತ್ತು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಒಂದು ಚಿಕ್ಕ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ। ತುಪ್ಪ ಚೆನ್ನಾಗಿ ಕರಗಲಿ। ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ ಸ್ವಲ್ಪ ಇಂಗು, ಮತ್ತೆ 2 ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು। ಈಗ ಇದನ್ನು ಕೋಸಂಬರಿ ಜೊತೆ ಮಿಕ್ಸ್ ಮಾಡೋಣ। ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ, ಮತ್ತು 1/2 ಹೋಳಷ್ಟು ನಿಂಬೆಹಣ್ಣು। ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ। ಉಪ್ಪು ಮತ್ತು ನಿಂಬೆಹಣ್ಣು ಮಾತ್ರ ಸರ್ವ್ ಮಾಡೋದಕ್ಕಿಂತ ಮುಂಚೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಕೋಸಂಬರಿಯಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ। ಸೊ ಇದು ಟೇಸ್ಟಿ ಆ್ಯಂಡ್ ಹೆಲ್ದಿ ಸೌತೆಕಾಯಿ ಕೋಸಂಬರಿ ರೆಡಿಯಾಗಿದೆ। ಟೇಸ್ಟಿ ಆ್ಯಂಡ್ ಹೆಲ್ದಿ ಸೌತೆಕಾಯಿ ಕೋಸಂಬರಿ ರೆಡಿಯಾಗಿದೆ। ಇದು ವೆಯ್ಟ್ ಲಾಸ್ ಡಯಟ್ ಮಾಡೋರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ। ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ। ಥ್ಯಾಂಕ್ ಯು ಫಾರ್ ವಾಚಿಂಗ್। ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್। ಥ್ಯಾಂಕ್ ಯು।